ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಅಂಬಾನಿ ಫ್ಯಾಮಿಲಿ ಬಗ್ಗೆ ಹೇಳಕ್ಕೆ ಹೊರಟಿದ್ದೇನೆ. ಎಸ್, ಈ ಅಂಬಾನಿ ಫ್ಯಾಮಿಲಿ ಇಷ್ಟೊಂದು ರಿಚ್ ಆಗಿದ್ದು ಹೇಗೆ? ಇವರು ಮೊದಲಿಂದಲೇ ಶ್ರೀಮಂತರ? ಇವಾಗ ಎಲ್ಲ ಕಡೆ ಟಿ ವಿಲಿ ನೋಡ್ತಿರ್ತೀವಿ, ಮುಖೇಶ್ ಅಂಬಾನಿ ಅಷ್ಟೊಂದು ಶ್ರೀಮಂತ ಅಂತ. ಇವಾಗ ಇರುವಂತಹ ಪ್ರತಿ ಆಸ್ತಿಯೂ ಕೂಡ ಮುಖೇಶ್ ಅಂಬಾನಿಯೇ ಗಳಿಸಿರುವಂತಹದ್ದ. ಹಾಗಾದರೆ ಅನಿಲ್ ಅಂಬಾನಿ ಯಾರು? ಅವರ ಬಿಸ್ನೆಸ್ ಏನು? ಅವರಿಗೂ ಇವರಿಗೂ ಇರುವಂತಹ ಸಂಬಂಧ ಏನು? ಧೀರುಭಾಯ್ ಅಂಬಾನಿ ಯಾರು? ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಈ ಸಂಚಿಕೆ ತುಂಬ ದೊಡ್ಡದಾಗಿದೆ. ಇದರಲ್ಲಿ ನಿಮಗೆ ಗೊತ್ತಿಲ್ಲದಂತಹ ಮಾಹಿತಿಯು ಕೂಡ ಇಂದು ದೊರಕಲಿದೆ. ಸೊ ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಅಂಬಾನಿ ಫ್ಯಾಮಿಲಿ, ಅವರ ಬಳಿ ಇರುವಂತಹ ಆಸ್ತಿ, ಅವರು ಬೆಳೆದು ಬಂದಿದ್ದು ಹೇಗೆ, ಅವರ ಮೇನ್ ಏನಂದ್ರೆ ಅವರ ಹಿಸ್ಟ್ರಿ ಏನು, ಹೇಗೆ ಝೀರೋಯಿಂದ ಅವರು ಹೀರೋ ಆಗಿದ್ದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ, ಬನ್ನಿ. ಮುಖೇಶ್ ಅಂಬಾನಿಯ ಇನ್ಕಮ್ ಎಷ್ಟು ಅನ್ನೋದು ನೀವು ಅಂದಾಜಿಸೋದಾದ್ರೆ, ನೀವು ನನ್ನ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮುಗಿಸೋದ್ರೊಳಗೆ ಮುಖೇಶ್ ಅಂಬಾನಿ 1,38,00,000 ರೂಪಾಯಿಯನ್ನ ಅರ್ನ್ ಮಾಡಿರ್ತಾರೆ. ಹೌದು, ಕೇವಲ 10 ನಿಮಿಷಗಳಲ್ಲಿ 2 ಕೋಟಿಗೂ ಅಧಿಕ ಹಣವನ್ನ ಇವರು ಅರ್ನ್ ಮಾಡ್ತಾರೆ. ಈಗಂತೂ ಮದುವೆ ಮುಗಿದ್ರೂ ಮುಖೇಶ್ ಅಂಬಾನಿ ಮಗನ ಮದುವೆಯ ಚರ್ಚೆ ಮಾತ್ರ ಇನ್ನೂ ನಿಂತಿಲ್ಲ. ಇದರಲ್ಲಿ ಜಗತ್ತಿನ ಪ್ರಖ್ಯಾತ ಸೆಲೆಬ್ರಿಟಿಗಳು ಭಾಗವಹಿಸಿದ್ದು, ವಿಶ್ವದ ಟಾಪ್ ಪ್ರಫಾರ್ಮರ್ಸ್, ಕ್ರಿಕೆಟರ್ಸ್ ಮತ್ತು ಮೂವಿ ಸ್ಟಾರ್ಸ್ಗಳೆಲ್ಲ ಸೇರಿ ಈ ಮದುವೆ ಎಲ್ಲರ ಗಮನ ಸೆಳೆಯುವಂತೆ ಮಾಡಿದ್ದಾರೆ. ಈ ಎಲ್ಲ ಸ್ಟಾರ್ಗಳು ಫ್ರೀಯಾಗಂತೂ ಬರಲ್ಲ, ಕೋಟಿ ಕೋಟಿ ಹಣ ತಗೊಂಡು ಇವರೆಲ್ಲ ಈ ಮದುವೆಗೆ ಆಗಮಿಸಿದ್ರು. ಬರೀ ಜಸ್ಟಿನ್ ಬೇಬರ್ ಬಗ್ಗೆಯೇ ಮಾತನಾಡೋದಾದ್ರೆ, ಕೆಲವು ನಿಮಿಷಗಳ ಪರ್ಫಾರ್ಮೆನ್ಸ್ಗಾಗಿ ಈತನಿಗೆ 80 ಕೋಟಿ ಹಣ ನೀಡಲಾಗಿದೆ. ಮುಖೇಶ್ ಅಂಬಾನಿ ಏಷ್ಯಾದ ಅತ್ಯಂತ ಶ್ರೀಮಂತನೇನೋ ಆಗಿದ್ದಾರೆ, ಆದರೆ ಇಷ್ಟೊಂದು ದುಡ್ಡು ಇವರು ಗಳಿಸಿದ್ದಾದ್ರೂ ಹೇಗೆ ಅನ್ನೋದೇ ಎಲ್ಲರ ಪ್ರಶ್ನೆ. 10,370 ಅರಬ್ ರೂಪಾಯಿಗಳ ಮಾಲೀಕ ಈ ಮುಖೇಶ್ ಅಂಬಾನಿ. ಇವರಿಗಿರೋ ದುಡ್ಡಿನ ಮೂಲ ಏನು? ಹೇಗೆ ಇವರು ಏಷ್ಯಾದ ನಂಬರ್ 1 ಶ್ರೀಮಂತರೆನಿಸಿಕೊಳ್ಳುತ್ತಾರೆ? ಅದೆಲ್ಲ ಇರಲಿ, ಒಂದೆಡೆ ಒಬ್ಬ ಸಹೋದರ ಬಂಗಾರದ ಬಟ್ಟಲಲ್ಲಿ ಇದ್ರೆ ಇನ್ನೊಬ್ಬ ಸಹೋದರ ದಿವಾಳಿಯ ಅಂಚಿನಲ್ಲಿದ್ದಾನೆ. ಹಾಗಾದ್ರೆ ಬನ್ನಿ ಇವರ ಮತ್ತು ಇವರ ಸಕ್ಸಸ್ ಹಿಂದಿನ ಕಥೆ ತಿಳಿದುಕೊಳ್ಳೋಣ. ನಿಮ್ಗೆಲ್ಲ ಒಂದ್ ವಿಷಯ ಗೊತ್ತಿದೇನೋ ಇಲ್ವೋ, ನನಗಂತೂ ಗೊತ್ತಿಲ್ಲ. ಪ್ರತಿನಿತ್ಯ ಭಾರತದ ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ಮೂಲದಿಂದ ಅಂಬಾನಿಗೆ ಇನ್ಕಮ್ ಅಂದ್ರೆ ಆಮದಾನಿ ಮಾಡಿಕೊಡ್ತೀವಿ. ಅದು ಹೇಗೆ ಅಂತ ನೀವು ಕೇಳಬಹುದು. ಎಸ್, ಪೆಟ್ರೋಲ್ ಹಾಕತ್ತೀರಾ, ಅದರಲ್ಲೂ ಅಂಬಾನಿಗೆ ಇನ್ಕಮ್ ಹೋಗುತ್ತೆ. ನೀವು ಯಾವುದೋ ಒಂದು ಮಾರ್ಟ್ಗೆ ಹೋಗಿ, ಜಿಯೋ ಮಾರ್ಟ್ಗೆ ಹೋಗಿ, ಜಿಯೋ ಸ್ಮಾರ್ಟಲ್ಲಿ ಹೋಗಿ ಏನೋ ಒಂದು ಫೋನ್ ಖರೀದಿ ಮಾಡ್ತೀರಾ, ಮನೆಗೆ ಬೇಕಾಗಿರುವ ಐಟಮ್ಸ್ ಖರೀದಿ ಮಾಡ್ತೀರಾ, ಅದು ಕೂಡ ಅಂಬಾನಿ ಹೋಗುತ್ತೆ. ಜಿಯೋ ಸಿಮ್ ಯೂಸ್ ಮಾಡೋರು ರೀಚಾರ್ಜ್ ಮಾಡ್ತೀರಾ, ಅದು ಕೂಡ ಅಂಬಾನಿ ಹೋಗುತ್ತೆ. ಹೀಗೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪ್ರತಿಯೊಬ್ಬರೂ ಕೂಡ ನಾವು ಪ್ರತಿನಿತ್ಯ ಅಂಬಾನಿಗೆ ಇನ್ಕಮ್ ಮಾಡಿಕೊಡ್ತೀವಿ. ಅದರ ಬಗ್ಗೆ ನೋಡೋಣ, ಬನ್ನಿ. ಭಾರತೀಯರಾದ ನಾವು ದಿನನಿತ್ಯ ಯಾವುದಾದರೂ ಒಂದು ಮೂಲದಿಂದ ಮುಖೇಶ್ ಅಂಬಾನಿಗೆ ಲಾಭ ಮಾಡುತ್ತಲೇ ಇರ್ತೀವಿ. ಹಾ, ಟೆಲಿಕಾಂ ಸೆಕ್ಟರೇ ಆಗಿರಲಿ, ಪೆಟ್ರೋಲೇ ಆಗಿರಲಿ, ಕ್ರಿಕೆಟ್ ಅಥವಾ ರೀಟೇಲ್ ಸೆಕ್ಟರೇ ಆಗಿರಲಿ, ಮುಖೇಶ್ ಅಂಬಾನಿಯ ರಿಲಯನ್ಸ್ ಇಂಡಸ್ಟ್ರೀಸ್ ಎಲ್ಲೆಡೆ ಹರಡಿದೆ. ದಿನವೊಂದಕ್ಕೆ ನಾವು ಮುಖೇಶ್ ಅಂಬಾನಿಯ ಯಾವುದಾದರೂ ಒಂದು ಬಿಸ್ನೆಸ್ಗೆ ಲಾಭ ಮಾಡಿಯೇ ಇರ್ತೀವಿ. ಆದರೆ ಇದೆಲ್ಲದರ ಬುನಾದಿ ಮುಖೇಶ್ ಅಂಬಾನಿ ಹಾಕಿದ್ದಲ್ಲ, ಅವರ ತಂದೆ ಧೀರುಭಾಯ್ ಅಂಬಾನಿ ಹಾಕಿದ್ದು. 1950ರಲ್ಲಿ ಧೀರುಭಾಯ್ ಅಂಬಾನಿ ಗುಜರಾತ್ನಿಂದ ಕೆಲಸ ಅರಸಿ ಯಮನ್ ದೇಶದ ಕಡೆಗೆ ಹೊರಟಿದ್ರು. ಅವರು 8 ವರ್ಷಗಳವರೆಗೆ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ನಿರ್ವಹಿಸಿದ್ರು. ಆ ಕೆಲಸದ ಬಗ್ಗೆ ಸಂಪೂರ್ಣ ಜ್ಞಾನ ಪಡೆದು 8 ವರ್ಷಗಳ ನಂತರ 1958ರಲ್ಲಿ ಅವರು ಮರಳಿ ಭಾರತಕ್ಕೆ ಬರ್ತಾರೆ. ಈ ಬಾರಿ ಅವರಲ್ಲಿ ಒಂದು ಬಿಸ್ನೆಸ್ ಐಡಿಯಾ ಇತ್ತು. ಹಾ, ಅವರೊಂದು ಟ್ರೇಡಿಂಗ್ ಬಿಸ್ನೆಸ್ ಶುರು ಮಾಡೋಕೆ ಹೊರಟಿದ್ರು. ಅದಕ್ಕೆ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಎಂದು ಹೆಸರಿಡಲಾಗುತ್ತೆ. ಮೊದಮೊದಲು ಈ RCC ಕಂಪನಿ ಕೇವಲ ಮಸಾಲೆ ಪದಾರ್ಥಗಳನ್ನು ಟ್ರೇಡ್ ಮಾಡ್ತಿತ್ತು. ಹಾ, ಇದು ಭಾರತದ ಮಸಾಲೆ ಪದಾರ್ಥಗಳನ್ನು ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾನಂತಹ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿತ್ತು. 8 ವರ್ಷಗಳವರೆಗೆ ಈ ಬಿಸ್ನೆಸ್ನಲ್ಲಿ ಕೆಲಸ ಮಾಡಿದ್ದರಿಂದ ಧೀರುಭಾಯಿಗೆ ಈ ಕೆಲಸದಲ್ಲಿ ತುಂಬಾನೇ ಜ್ಞಾನವಿತ್ತು. ಇದೇ ಕಾರಣಕ್ಕೆ ನೋಡ ನೋಡುತ್ತಲೇ ಅವರ ಈ ಬಿಸ್ನೆಸ್ ತುಂಬಾನೇ ಉನ್ನತ ಮಟ್ಟಕ್ಕೆ ಸಾಗುತ್ತೆ. ಇಷ್ಟು ಸಾಲದೆಂದು ಬೇರೆ ಏನಾದರೂ ಮಾಡಬೇಕೆಂಬುದು ಧೀರುಭಾಯಿ ಮನದಲ್ಲಿತ್ತು.
ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತೂ ತುಂಬಾನೇ ಚೆನ್ನಾಗಿ ನಡೆದಿದೆ. ಈಗ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಶುರು ಮಾಡಿ ಬಿಡೋಣ ಎಂದು ಯೋಚಿಸಿದ ಅವರು 1966ರಲ್ಲಿ ರಿಲಯನ್ಸ್ ಟೆಕ್ಸ್ಟೈಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ಹೊಸ ಕಂಪನಿ ಶುರು ಮಾಡಿಬಿಡ್ತಾರೆ. ಕಾಟನ್ ಮೇಲೆ ಅಂದಿನ ಭಾರತ ಸರ್ಕಾರದ ಟ್ಯಾಕ್ಸಸ್ ತುಂಬಾನೇ ಹೆಚ್ಚು ಮತ್ತು ಅದು ದುಬಾರಿಯಾದುದರಿಂದ ಸಂಪೂರ್ಣ ಇಂಡಿಯನ್ ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿ ಆಗ ಕಂಗೆಟ್ಟಿತ್ತು. ಎಸ್, ಧೀರುಭಾಯ್ ಅಂಬಾನಿಯವರು ಒಂದು ಬಿಸ್ನೆಸ್ ಅಂತೂ ಆಲ್ರೆಡಿ ಸ್ಟ್ಯಾಂಡ್ ಮಾಡಾಗಿತ್ತು, ಯಾಕಂದ್ರೆ ಅದರಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇತ್ತು. ಈಗ ನೆಕ್ಸ್ಟ್ ಅವರು ಟೆಕ್ಸ್ಟೈಲ್ ಬಿಸ್ನೆಸ್ಗೂ ಕೂಡ ಕಾಲಿಡ್ತಾರೆ. ಅಲ್ಲಿ ಕೂಡ ಈ ಒಂದು ಕಾಟನ್ನ ಬಿಟ್ಟು ಸಿಂಥೆಟಿಕ್ ಮಟೀರಿಯಲ್ನಿಂದ ಬಟ್ಟೆಗಳನ್ನು ತಯಾರಿಸೋಕೆ ಮುಂದಾಗ್ತಾರೆ. ತುಂಬ ಕಡಿಮೆ ದರದಲ್ಲಿ ಬಟ್ಟೆಗಳನ್ನು ಸೇಲ್ ಮಾಡೋಕ್ಕೆ ಮುಂದಾಗ್ತಾರೆ. ತುಂಬ ಪಾತಾಳಕ್ಕೆ ಕುಸಿದಂತಹ ಈ ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ನ ವಾಪಸ್ ಆಕಾಶದೆತ್ತರಕ್ಕೆ ಇವರು ತಗೊಂಡು ಹೋಗ್ತಾರೆ. ಅದರ ಬಗ್ಗೆ ನೋಡೋಣ, ಬನ್ನಿ. ಇದನ್ನರಿತ ಧೀರುಭಾಯಿ ಅಂಬಾನಿ ಕಾಟನ್ ಬದಲು ಸಿಂಥೆಟಿಕ್ ಟೆಕ್ಸ್ಟೈಲ್ನ ಬಳಕೆ ಶುರು ಮಾಡ್ತಾರೆ. ಅಂದರೆ ಕೆಮಿಕಲ್ ಪ್ರೊಸೆಸ್ನಿಂದ ಬಟ್ಟೆ ನಿರ್ಮಿಸೋಕೆ ಶುರು ಮಾಡಿಬಿಡ್ತಾರೆ. ಹತ್ತಿ ಬಳಸದೆ ಸರ್ಕಾರದ ಟ್ಯಾಕ್ಸ್ನಿಂದ ಬಚಾವಾಗೋದಷ್ಟೇ ಅಲ್ಲದೆ ಕಡಿಮೆ ದರದಲ್ಲಿ ನಿರ್ಮಿಸಿ ಮಾರೋದ್ರಿಂದ ಈ ಮಾರ್ಕೆಟ್ ಕೂಡ ಫುಲ್ ಕಂಟ್ರೋಲ್ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಕಾಲ ಕಳೆದಂತೆ ರಿಲಯನ್ಸ್ ಇಂಡಸ್ಟ್ರೀಸ್ ಬೆಳೀತಾ ಹೋದಂತೆ ಹಲವು ಇನ್ವೆಸ್ಟರ್ಗಳು ಇದರಲ್ಲಿ ಇನ್ವೆಸ್ಟ್ ಮಾಡೋದರ ಜೊತೆಗೆ ಜನಸಾಮಾನ್ಯರು ಕೂಡ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಮುಂದಾಗ್ತಾರೆ. ರಿಲಯನ್ಸ್ ಇಂಡಸ್ಟ್ರಿ ಎಷ್ಟೊಂದು ಉನ್ನತ ಮಟ್ಟಕ್ಕೆ ತಲುಪಿತ್ತೆಂದರೆ 1987ರಲ್ಲಿ ನಡೆದ ಕ್ರಿಕೆಟ್ ವರ್ಲ್ಡ್ ಕಪ್ ಟೈಟಲ್ ಸ್ಪಾನ್ಸರ್ ಕೂಡ ರಿಲಯನ್ಸ್ ಕಂಪನಿಯ ಬಳಿಯೇ ಇತ್ತು. ಆದರೆ ಧೀರುಭಾಯ್ ಅಂಬಾನಿಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ನಡೆಸೋಕೆ ಪೆಟ್ರೋಕೆಮಿಕಲ್ಸ್ ಬೇರೆ ಇಂಡಸ್ಟ್ರಿಗಳಿಂದ ಖರೀದಿಸಬೇಕಾಗ್ತಿತ್ತು. ಇದೇ ಕಾರಣಕ್ಕೆ ಅವರು ಅವರದ್ದೇ ಆದ ಸ್ವಂತ ಪೆಟ್ರೋಕೆಮಿಕಲ್ ಬಿಸ್ನೆಸ್ ಪ್ರಾರಂಭಿಸೋಕೆ ಮುಂದಾಗ್ತಾರೆ. ನಂತರ ರಿಲಯನ್ಸ್ ಪೆಟ್ರೋಲಿಯಂ ಇಂಡಸ್ಟ್ರಿ ಕೂಡ ಶುರು ಮಾಡಿಯೇ ಬಿಡ್ತಾರೆ. 1986ರಲ್ಲಿ ಧೀರುಭಾಯಿ ಅಂಬಾನಿ ಆರೋಗ್ಯ ಹದಗೆಟ್ಟ ನಂತರ ತಮ್ಮ ಇಬ್ಬರು ಮಕ್ಕಳಾದ ಅನಿಲ್ ಮತ್ತು ಮುಖೇಶ್ ಅಂಬಾನಿಯವರ ಬಿಸ್ನೆಸ್ ಕೆಲಸದಲ್ಲಿ ಹೆಲ್ಪ್ ಮಾಡೋಕೆ ಇಬ್ಬರು ಮುಂದಾಗ್ತಾರೆ. ಧೀರುಭಾಯಿ ಅಂಬಾನಿ ಜೀವಂತ ಇರೋವರೆಗೂ ಅವರ ಇಬ್ಬರ ಮಕ್ಕಳು ಅವರ ಕೈ ಕೆಳಗೆ ಜೊತೆ ಜೊತೆಯಲ್ಲೇ ಕೆಲಸ ನಿರ್ವಹಿಸುತ್ತಿದ್ರು. ಆದರೆ 2002ರಲ್ಲಿ ಧೀರುಭಾಯಿ ಮರಣದ ನಂತರ ಹೊಸ ಸಮಸ್ಯೆ ಅಲ್ಲಿ ಶುರುವಾಗಿ ಬಿಡುತ್ತೆ. ತಮ್ಮ ಸಾವಿಗೂ ಮೊದಲು ಧೀರುಭಾಯಿ ತಮ್ಮ ಆಸ್ತಿ ಪಾಸ್ತಿಯ ಡಿವಿಜನ್ ಪಾಲುದಾರಿಕೆಯ ಬಗ್ಗೆ ಏನನ್ನೂ ಬರೆದಿಟ್ಟಿರಲಿಲ್ಲ. ಹಾಗಾಗಿ ಈಗ ರಿಲಯನ್ಸ್ ಇಂಡಸ್ಟ್ರಿಯ ಕಂಟ್ರೋಲ್ ಮಾಡೋರು ಯಾರು ಅನ್ನೋದೇ ಪ್ರಶ್ನೆಯಾಗಿ ಉಳಿಯುತ್ತೆ. ಇದೇ ಕಾರಣಕ್ಕೆ ರಿಲಯನ್ಸ್ ತಮ್ಮ ಬೋರ್ಡ್ ಆಫ್ ಗವರ್ನರ್ಸ್ ಮೀಟಿಂಗ್ ಕರೆಯುತ್ತೆ ಮತ್ತು ಅದರಲ್ಲಿ ಹೆಚ್ಚಿನ ಕಂಟ್ರೋಲ್ ಮುಖೇಶ್ ಅಂಬಾನಿಗೆ ಕೊಡಬೇಕೆಂಬುದೇ ನಿರ್ಣಯವಾಗುತ್ತೆ. ಇಲ್ಲಿಂದಲೇ ಇಬ್ಬರು ಸಹೋದರರ ಮಧ್ಯೆ ಜಗಳ ಶುರುವಾಗುತ್ತೆ. ಈ ಜಗಳದಿಂದ ಅವರ ಮಧ್ಯೆಯ ಮಾತುಕತೆಯೂ ಕೂಡ ನಿಂತು ಬಿಡುತ್ತೆ. ಆದರೆ ಅವರ ತಾಯಿಯಿಂದ ತಮ್ಮ ಮಕ್ಕಳ ಈ ಸ್ಥಿತಿ ನೋಡಲಾಗಲಿಲ್ಲ. ಆಗ ಅವರು ಡಿಸೈಡ್ ಮಾಡ್ತಾರೆ ಇಬ್ಬರಲ್ಲೂ ಈ ಬಿಸ್ನೆಸ್ 50-50 ಹಂಚಿಕೊಡಲು. ಹೀಗಾಗಿ 2005ರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇಬ್ಬರು ಸಹೋದರರ ಮಧ್ಯೆ ಹಂಚಿಕೆ ಮಾಡಲಾಗುತ್ತೆ. ಎಸ್, ಧೀರುಭಾಯಿ ಅಂಬಾನಿಯವರು ತೀರ್ಹೋದ ಮೇಲೆ ಅವರ ಆಸ್ತಿಯ ವಿಭಜನೆ ಅವರು ಮಾಡಿರಲ್ಲ, ಹೀಗಾಗಿ ಇಬ್ಬರು ಮಕ್ಕಳಲ್ಲಿ ಜಗಳ ಶುರುವಾಗುತ್ತೆ. ಒಂದು ದಿನ ಅವರ ತಾಯಿ ತನ್ನ ಮಕ್ಕಳು ತನ್ನೆದುರಿಗೆ ಈ ರೀತಿ ಕಚ್ಚಾಡೋದು, ಕೋರ್ಟ್ಗೆ ಅಲೆದಾಡೋದು ನೋಡಿ ಕಣ್ಣೀರು ಹಾಕಿ ಅವರ ತಾಯಿ ಡಿಸೈಡ್ ಮಾಡ್ತಾರೆ ಇರುವಂತಹ ಕಂಪ್ಲೀಟ್ ಪ್ರಾಪರ್ಟಿಯಲ್ಲಿ ಇಬ್ಬರಿಗೂ 50-50 ಕೊಡಬೇಕು ಅಂತ ಹೇಳಿ. ಸೊ ಹಾಗಾದರೆ ಈ ಅನಿಲ್ ಅಂಬಾನಿ ಮತ್ತು ಮುಖೇಶ್ ಅಂಬಾನಿಗೆ ಯಾವ ಯಾವ ಬಿಸ್ನೆಸ್ಗಳು ಶೇರ್ ಆಯಿತು, ಇವರಲ್ಲಿ ಏನೆಲ್ಲ ಹಂಚಿಕೆ ಮಾಡಲಾಯಿತು ಅನ್ನೋದನ್ನು ನೋಡೋಣ, ಬನ್ನಿ. ರಿಲಯನ್ಸ್ ಆಯಿಲ್, ಗ್ಯಾಸ್, ಪೆಟ್ರೋಕೆಮಿಕಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮುಖೇಶ್ ಅಂಬಾನಿಗೆ ಹೋದರೆ ರಿಲಯನ್ಸ್ ಎನರ್ಜಿ, ಟೆಲಿಕಾಂ ಮತ್ತು ರಿಲಯನ್ಸ್ ಕ್ಯಾಪಿಟಲ್ ಅನಿಲ್ ಅಂಬಾನಿ ಪಾಲಿಗೆ ಬರುತ್ತೆ. ಈ ಮೂಲಕ ಈ ಸಮಸ್ಯೆಗೆ ಪರಿಹಾರವೇನೋ ಕಂಡುಹಿಡಿಯಲಾಯಿತು. ಆದರೂ ಇವರಿಬ್ಬರ ನಡುವಿನ ಮುನಿಸು ಮಾತ್ರ ಅಂತ್ಯವಾಗಲೇ ಇಲ್ಲ. ಅಷ್ಟೇ ಯಾಕೆ, ಹಲವು ಬಾರಿ ಈ ಜಗಳ ಕೋರ್ಟ್ ಮೆಟ್ಟಿಲು ಕೂಡ ಏರಿದೆ. ಮುಖೇಶ್ ಅಂಬಾನಿ ತನ್ನ ಪಾಲಿಗೆ ಬಂದ ಬಿಸ್ನೆಸ್ ಅನ್ನ ಕಷ್ಟಪಟ್ಟು ಬೆಳೆಸೋಕೆ ಶುರು ಮಾಡಿಬಿಡ್ತಾರೆ. ಅವರ ಪಾಲಿಗೆ ಬಂದ ಜಾಮ್ನಗರ ಪೆಟ್ರೋಲಿಯಂ ರಿಫೈನರಿ ಬಂದಿತ್ತಲ್ಲ, ಅದರ ಪ್ರೊಡಕ್ಷನ್ ಅವರು ಹೆಚ್ಚಿಸಿ ಅದರಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಸ್ಟಾಲ್ ಮಾಡಿ ಅದನ್ನ ವಿಶ್ವದ ಅತಿ ದೊಡ್ಡ ಪೆಟ್ರೋಲಿಯಂ ರಿಫೈನರಿಯಾಗಿ ಬೆಳೆಸ್ತಾರೆ. ಇಷ್ಟೇ ಅಲ್ಲದೆ ಈ ಇಂಡಸ್ಟ್ರಿಯಲ್ಲಿ ಮತ್ತೊಂದು ರಿಫೈನರಿ ಸೇರಿಸಿ ರಿಲಯನ್ಸ್ ಪೆಟ್ರೋಲಿಯಂ ಅನ್ನ ತುಂಬಾನೇ ಎತ್ತರಕ್ಕೆ ಬೆಳೆಸ್ತಾರೆ. ತದನಂತರ ಮುಖೇಶ್ ಅಂಬಾನಿ ರಿಟೇಲ್ ಇಂಡಸ್ಟ್ರಿಗೂ ಕಾಲಿಡ್ತಾರೆ.
ಇದರಿಂದ ಭಾರತದೆಲ್ಲೆಡೆಗೆ ಹೊಸ ಬದಲಾವಣೆ ತಂದು ಡಿಸ್ಕೌಂಟ್ ದರದಲ್ಲಿ ಜನರಿಗೆ ದಿನಬಳಕೆಗೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳನ್ನು ಒಂದೇ ಸೂರಿನಡಿ ಕಡಿಮೆ ದರದಲ್ಲಿ ಜನರ ಕೈಗೆಟುಕುವಂತೆ ಸೇಲ್ ಮಾಡೋಕೆ ಮುಂದಾಗ್ತಾರೆ. 2008 ಕ್ರಿಕೆಟ್ನ ದೊಡ್ಡ ಲೀಗ್ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಶುರುವಾದಾಗಲೂ ಮುಖೇಶ್ ಅಂಬಾನಿ ಅದರಲ್ಲೂ ಕೈ ಹಾಕಿಯೇ ಬಿಡ್ತಾರೆ ಮತ್ತು IPL ನ ಅತ್ಯಂತ ದುಬಾರಿ ಟೀಮ್ ಮುಂಬೈ ಇಂಡಿಯನ್ಸ್ ಅನ್ನ ಖರೀದಿ ಮಾಡ್ತಾರೆ ಮತ್ತು ಈ ಟೀಮ್ ಹಲವು ವರ್ಷಗಳವರೆಗೆ ಸತತ ಜಯಭೇರಿ ಬಾರಿಸುತ್ತಾ IPL ನ ಮೋಸ್ಟ್ ವ್ಯಾಲ್ಯೂಯಬಲ್ ಟೀಮ್ ಇದಾಗಿದೆ. ಅಷ್ಟೇ ಯಾಕೆ, ಕೊರೋನಾ ಸಮಯದಲ್ಲಿ ಖಾಲಿ ಸ್ಟೇಡಿಯಂಗಳಲ್ಲಿ ಮ್ಯಾಚಸ್ ಮಾಡಿದಾಗಲೂ ಕೂಡ ಲಾಸ್ನಲ್ಲಿರಲಿಲ್ಲ ಮುಖೇಶ್ ಅಂಬಾನಿ. 2016 ಮುಕೇಶ್ ಅಂಬಾನಿ ಟೆಲಿಕಾಂ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಇದು ಎಷ್ಟೊಂದು ಭಯಂಕರ ಎಂಟ್ರಿ ಆಗಿರುತ್ತಂದ್ರೆ ಟೆಲಿಕಾಂ ಇಂಡಸ್ಟ್ರಿಯ ಉಳಿದ ಕಾಂಪಿಟೇಟರ್ಗಳಿಗೆ ಪಾತಾಳ ತೋರಿಸೋ ಡಿಸಿಷನ್ ಇದಾಗಿತ್ತು. ಜಿಯೋ ಹೆಸರಿನಿಂದ ಅವರೊಂದು ಮೊಬೈಲ್ ನೆಟ್ವರ್ಕ್ ಲಾಂಚ್ ಮಾಡ್ತಾರೆ. ಅದರಲ್ಲಿ ಕಾಲ್ಸ್, ಮೆಸೇಜ್, ಡಾಟಾ ಎಲ್ಲವೂ ಜನಗಳಿಗೆ ಉಚಿತವಾಗಿ ನೀಡಲಾಗುತ್ತೆ. ಆಗ ಜನ ಬೇರೆ ನೆಟ್ವರ್ಕ್ಗಳನ್ನ ಬಿಟ್ಟು ಕೋಟ್ಯಾಂತರ ಸಂಖ್ಯೆಯಲ್ಲಿ ಜಿಯೋ ಸಿಮ್ಗಳನ್ನ ಖರೀದಿ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಏಕೆಂದ್ರೆ ಅಲ್ಲಿ ಎಲ್ಲವೂ ಫ್ರೀಯಾಗಿ ಸಿಕ್ತಿತ್ತು. ನೋಡ ನೋಡುತ್ತಿದ್ದಂತೆಯೇ ಜಿಯೋ ಬಳಕೆದಾರರು 450 ಮಿಲಿಯನ್ ಗಡಿ ದಾಟ್ತಾರೆ. ಅದರಲ್ಲೂ ಜಿಯೋ 5G ನೆಟ್ವರ್ಕ್ ಪ್ರಾರಂಭಿಸಿದ ನಂತರವಂತೂ ಬಳಕೆದಾರರ ಸಂಖ್ಯೆ ಗಣನೀಯವಾಗಿ ಏರುತ್ತಲೇ ಸಾಗುತ್ತೆ. ಈಗ ಜಿಯೋ 6G ತರೋಕೆ ಮುಂದಾಗಿದ್ದು ವಿಶ್ವದ ದೊಡ್ಡ ದೊಡ್ಡ ಕಂಪನಿಗಳೊಂದಿಗೆ ಈಗಾಗಲೇ ಕೆಲಸ ಆರಂಭಿಸಿದೆ. ನಿಮ್ಗೆ ಗೊತ್ತಾ, ಜಿಯೋ ಲಾಂಚ್ ಆದ್ಮೇಲೆ ಬೇರೆ ಕಂಪನಿಯವರು ಅಂದ್ರೆ ಏರ್ಟೆಲ್, ವೋಡಾಫೋನ್ ಈ ರೀತಿ ಬೇರೆ ಕಂಪನಿಯವರು ಜಿಯೋ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಅದೇನಪ್ಪ ಅಂದ್ರೆ, ಮಾರ್ಕೆಟ್ ನಲ್ಲಿ ನಮ್ಗೆ ವ್ಯಾಲ್ಯೂನೇ ಇಲ್ಲದೆ ಇರೋ ರೀತಿ ಆಗಿದೆ ಸರ್, ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ನೇ ಇಲ್ಲದೆ ಇರೋ ರೀತಿಯಲ್ಲಿ ಜಿಯೋನವರು ಫ್ರೀ ಕೊಟ್ಟು ನಮಗೆಲ್ಲ ಇಲ್ಲಿಗೆ ತಗೊಂಡು ಬಂದಿದ್ದಾರೆ ಅಂತ ಅವರೆಲ್ಲ ಕೋರ್ಟ್ಗೆ ಹೋಗ್ತಾರೆ. ಅದಾದ್ಮೇಲೆ ಜಿಯೋನವರು ಫ್ರೀ ಇರುವಂತಹ ಆ ಒಂದು ಪ್ಲಾನ್ಗಳಿಗೆ ಒಂದು ಕಡಿಮೆ ದರನ ಅಪ್ಲೈ ಮಾಡ್ತಾರೆ. ಇವರು ಕಡಿಮೆ ದರದಲ್ಲಿ ಕೊಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಬೇರೆ ಕಂಪನಿಯವರು ಅಂದರೆ ಎಕ್ಸಾಂಪಲ್ ಏರ್ಟೆಲ್, ವೋಡಾಫೋನ್ ಇವರೆಲ್ಲರೂ ಕೂಡ ಕಡಿಮೆ ದರದಲ್ಲಿ ರೀಚಾರ್ಜ್ ಪ್ಲಾನ್ಗಳನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ನೋಡೋಣ ಬನ್ನಿ. ಜಿಯೋನ ಈ ವೇಗ ನೋಡೋಕಾಗದೆ ಬೇರೆ ಟೆಲಿಕಾಂ ಕಂಪನಿಗಳು ಜಿಯೋ ಮೇಲೆ ಕೇಸ್ ಮಾಡಿಬಿಡುತ್ತೆ. ಅವರ ಹೇಳಿಕೆ ಏನಾಗಿತ್ತೆ ಅಂದ್ರೆ, ಜಿಯೋ ಎಲ್ಲವನ್ನ ಉಚಿತವಾಗಿ ಕೊಡೋ ಮೂಲಕ ಮಾರ್ಕೆಟ್ನಲ್ಲಿ ಕಾಂಪಿಟೇಷನ್ ಎಲ್ಲ ನಿಂತೋಗಿದೆ ಎನ್ನುವುದಾಗಿತ್ತು. ಇದರಿಂದಲೇ ನೀವು ಅಂದಾಜಿಸಬಹುದು ಜಿಯೋ ಬೇರೆ ಟೆಲಿಕಾಂ ಕಂಪನಿಗಳಿಗೆ ಯಾವ ರೀತಿ ಶಾಕ್ ನೀಡಿತ್ತೆಂದು. ನಂತರ ಜಿಯೋ ಫ್ರೀ ಸರ್ವಿಸಸ್ ಬಂದ್ ಮಾಡಿ ತುಂಬಾನೇ ಕಡಿಮೆ ದರದಲ್ಲಿ ಕಾಲ್ ಮತ್ತು ಡಾಟಾ ಸೇವೆ ಒದಗಿಸೋಕೆ ಮುಂದಾಗುತ್ತೆ. ಇದರಿಂದ ಬೇರೆ ಕಂಪನಿಗಳು ಕೂಡ ತಮ್ಮ ರೀಚಾರ್ಜ್ ದರ ಕಡಿಮೆ ಮಾಡಬೇಕಾಗಿ ಬರುತ್ತೆ. ಇದೇ ಕಾರಣದಿಂದ ಭಾರತದಲ್ಲಿ ಎಲ್ಲದಕ್ಕೂ ಕಡಿಮೆ ದರದಲ್ಲಿ ಜನರಿಗೆ ಇಂಟರ್ನೆಟ್ ದೊರಕುವಂತಾಗಿದೆ. 2024 ಅಂಬಾನಿ ಭಾರತದಲ್ಲೇ ಅತಿದೊಡ್ಡ ಮೀಡಿಯಾ ಕಂಪನಿ ಶುರು ಮಾಡೋ ಘೋಷಣೆಯೂ ಕೂಡ ಮಾಡಿದ್ದಾರೆ. ಅದಕ್ಕಾಗಿಯೇ ಅವರು ಅಮೆರಿಕನ್ ಎಂಟರ್ಟೈನ್ಮೆಂಟ್ ಜಾಯಿಂಟ್ ಡಿಸ್ನಿಯೊಂದಿಗೆ $8.5 billion ನ ಕಾಂಟ್ರಾಕ್ಟ್ ಕೂಡ ಸೈನ್ ಮಾಡಿದ್ದಾರೆ. ಇದೇ ರೀತಿ ಭಾರತದ ಎಲ್ಲಾ ಸೆಕ್ಟರ್ಗಳಲ್ಲೂ ಮುಖೇಶ್ ಅಂಬಾನಿ ತಮ್ಮ ಹಿಡಿತ ಸಾಧಿಸೋಕೆ ಮುಂದಾಗಿದ್ದಾರೆ. ಇಂದು ಮುಕೇಶ್ ಅಂಬಾನಿಯ ನೆಟ್ವರ್ತ್ $122 billion ಹೆಚ್ಚಿದೆ. ಇವರು ವಿಶ್ವದ 11ನೇ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಈ ಲಿಸ್ಟ್ ನಿಂದ ಅಮೆರಿಕನ್ ಬಿಲಿಯನಿಯರ್ಗಳ ಹೆಸರನ್ನ ತೆಗೆದುಹಾಕಿದ್ರೆ ಮುಕೇಶ್ ಅಂಬಾನಿ ಇಡೀ ವಿಶ್ವದ 2ನೇ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಗಳಿಕೆ ಹೆಚ್ಚಿದೆ ಅಂದ್ರೆ ಖರ್ಚು ಕೂಡ ಹೆಚ್ಚಾಗಿಯೇ ಇರುತ್ತೆ. ಮುಂಬೈನಲ್ಲಿರೋ ಮುಕೇಶ್ ಅಂಬಾನಿಯ ಮನೆ ಆಂಟಿಲಿಯಾ ಎಂತಲೂ ಕರೆಸಿಕೊಳ್ಳೋ ಈ ಮನೆ ತುಂಬಾನೇ ಫೇಮಸ್ ಆಗಿದೆ. ಇದೊಂದು 27 ಮಹಡಿಯ ಕಟ್ಟಡವಾಗಿದ್ದು 37,000 square meters ನಲ್ಲಿ ಕಟ್ಟಿದ್ದಾಗಿದೆ. ಇದರೊಳಗೆ ದೇವಸ್ಥಾನ, ಸ್ಪಾ, ಸಲೋನ್, ಥಿಯೇಟರ್, ಜಿಮ್ ಮತ್ತು ಹೆಲಿಪ್ಯಾಡ್ ಕೂಡ ಇದೆ. ಇಷ್ಟೇ ಅಲ್ಲದೆ ಜಗತ್ತಿನ ಅತಿ ದುಬಾರಿ ಕಾರುಗಳ ದೊಡ್ಡ ಕಲೆಕ್ಷನ್ ಅವರ ಬಳಿ ಇದೆ. ಅನಂತ್ ಅಂಬಾನಿಯ ಮದುವೆಯಂತೂ ಯಾರು ಮರೆಯಲು ಸಾಧ್ಯವೇ ಇಲ್ಲ. ಮುಕೇಶ್ ಅಂಬಾನಿ ತನ್ನ ಮಗ ಅನಂತ್ ಅಂಬಾನಿಯ ಮದುವೆಗಾಗಿ ಅಂದಾಜು 5,000 crore ಖರ್ಚು ಮಾಡಿದ್ದಾರೆ ಎನ್ನಲಾಗಿದೆ. ಅಂಬಾನಿ ಫ್ಯಾಮಿಲಿ ಅಂತ ಬಂದಾಗ ಅವರ ಮಗನ ಮದುವೆ ಮರೆಯಕ್ಕಾಗುತ್ತಾ? ಸುಮಾರು 5,000 crore ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಮುಕೇಶ್ ಅಂಬಾನಿ ತಮ್ಮ ಮಗ ಅನಂತ್ ಅಂಬಾನಿಯದ್ದು. 80-100 crore ಒಬ್ಬೊಬ್ಬ ಸೆಲೆಬ್ರಿಟಿಗೆ ತಂದು ಕುಣಿಸಿದ್ದಾರೆ ತಮ್ಮ ಮಗನ ಮದುವೆಯಲ್ಲಿ. ಅಂದಾಜು ಮೊತ್ತವೇ 5,000 crore, ಅದಕ್ಕೂ ಅಧಿಕ ಇದೆ ಅಂತ ಕೆಲವು ಮೂಲಗಳು ಹೇಳುತ್ತೆ. ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿ ನೋಡೋಣ ಬನ್ನಿ. ಇದೊಂದು ಅಂದಾಜು ಮೊತ್ತವಾಗಿದ್ದು ಇದಕ್ಕೂ ಹೆಚ್ಚಿನದ್ದು ಖರ್ಚಾಗಿರಬಹುದು. 5,000 crore ಆಗಿರಲಿ, 10,000 crore ಆಗಿರಲಿ, ಯಾರ ಬಳಿ 10,370 Arab rupees ಇರಬೇಕಾದ್ರೆ ಅದರಲ್ಲಿಂದ 50 ಅಥವಾ 100 Arab ಖರ್ಚು ಮಾಡುವುದರ ಅರ್ಥ
ದೊಡ್ಡ ಕಾಡಿಂದ ಒಂದೆರಡು ಮರಗಳು ಕಡಿದಂತೆ ಅಷ್ಟೇ. ಅಸಲಿ ಖರ್ಚು ವೆಚ್ಚ ಹೊರಗಿನವರಿಗೆ ಗೊತ್ತಾಗೋದೇ ಇಲ್ಲ. ಒಂದೆಡೆ ಮುಕೇಶ್ ಅಂಬಾನಿಯ ಬಳಿ ದುಡ್ಡು ತುಂಬಿ ತುಳುಕುತ್ತಿದ್ದರೆ ಇನ್ನೊಂದೆಡೆಗೆ ಇವರ ಸಹೋದರ ಅನಿಲ್ ಅಂಬಾನಿ ಕಹಾನಿಯೇ ಬೇರೆಯಾಗಿದೆ. ಇವರಿಗೂ ತಂದೆಯ ಆಸ್ತಿಯಲ್ಲಿ ಅರ್ಧ ಭಾಗ ಸಿಕ್ಕರೂ ಕೂಡ ಇಂದು ದಿವಾಳಿಯಾಗುವ ಹಂತದಲ್ಲಿದ್ದಾರೆ. ಎಕ್ಸ್ಪರ್ಟ್ಗಳು ಹೇಳೋ ಪ್ರಕಾರ ಅನಿಲ್ ಅಂಬಾನಿ ತುಂಬಾನೇ ವೇಗವಾಗಿ ದುಡ್ಡು ಮಾಡೋ ಮಾರ್ಗ ಅನುಸರಿಸಿದ್ದರಿಂದ ಮತ್ತು ಹಲವು ಸೆಕ್ಟರ್ಗಳಲ್ಲಿ ಒಮ್ಮೆಲೆ ಮುಂದೆ ಹೋಗೋ ಮಾರ್ಗ ಆಯ್ಕೆ ಮಾಡಿ ಖರ್ಚು ಹೆಚ್ಚಿಸಿಕೊಂಡ ಅವರಿಗೆ ಮಾಡಿದ ಖರ್ಚು ಕೂಡ ಮರಳಿ ದೊರಕದಂತಾಗಿದೆ. ಇನ್ನೊಂದೆಡೆಗೆ ಅನಿಲ್ ಅಂಬಾನಿಯ ಗ್ರೂಪ್ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಖಿಲಾಡಿಗಳಿಗೆ ಎದುರಾಕೊಂಡು ಕಾಂಪಿಟೇಷನ್ ಕೊಡೋಕೆ ಮುಂದಾಗಿತ್ತು. ಉದಾಹರಣೆಗೆ ರಿಲಯನ್ಸ್ ಕಮ್ಯುನಿಕೇಶನ್, ಏರ್ಟೆಲ್, ವೊಡಾಫೋನ್ ಮತ್ತು ಜಿಯೋನೊಂದಿಗೆ ಕಾಂಪಿಟೇಷನ್ ಮಾಡೋಕ್ಕಾಗದೆ ಬ್ಯಾಂಕ್ರಪ್ಟ್ ಅಂದರೆ ದಿವಾಳಿಯಾಗಿ ಬಿಡುತ್ತೆ. ಇನ್ನೊಂದೇನೆಂದರೆ ಅನಿಲ್ ಅಂಬಾನಿ ಇನ್ವೆಸ್ಟ್ ಮಾಡೋ ಟೈಮಿಂಗ್ ಮತ್ತು ಅವರ ಆಸಕ್ತಿ ಇವೆರಡೂ ಅವರ ಕೈ ಹಿಡಿಲೇ ಇಲ್ಲ. ಇವರ ಗ್ರೂಪ್ನ ಎಲ್ಲ ಇನ್ಕಮ್ ಹೈ ರಿಸ್ಕ್ ಸೆಕ್ಟರ್ಗಳೊಂದಿಗೆ ಕೂಡಿದ್ದಾಗಿತ್ತು. ಉದಾಹರಣೆಗೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟೆಲಿಕಮ್ಯುನಿಕೇಶನ್. ಬಿಸ್ನೆಸ್ ಹಲವು ಸೆಕ್ಟರ್ಗಳಲ್ಲಿ ಮಾಡುತ್ತಿರುವಾಗ ಒಂದು ಲಾಸ್ ಆದರೆ ಮತ್ತೊಂದು ಕೈ ಹಿಡಿಯುತ್ತೆ, ಆದರೆ ಅದು ಕೂಡ ಇಲ್ಲಾಗಲಿಲ್ಲ. ಅಷ್ಟೇ ಅಲ್ಲದೆ ಅನಿಲ್ ಅಂಬಾನಿ ಹಲವು ಲೀಗಲ್ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕುತ್ತಾರೆ. ಹಾಂ, ರಿಲಯನ್ಸ್ ಕಮ್ಯುನಿಕೇಶನ್ ಎರಿಕ್ಸನ್ ಕಂಪನಿಯ ಹಣ ಮರಳಿ ಕೊಡುವುದಿತ್ತು. ಅದು ಮುಂಬೈ ಹೈಕೋರ್ಟ್ನಲ್ಲಿ ಕೇಸ್ ಆಗುತ್ತೆ. ಆಗ ಕೋರ್ಟ್ ಕೇವಲ ಒಂದು ತಿಂಗಳಲ್ಲಿ ಎರಿಕ್ಸನ್ ಕಂಪನಿಯ ಎಲ್ಲಾ ಬಾಕಿ ಹಣವನ್ನ ನೀಡುವಂತೆ ಅಂಬಾನಿಗೆ ಆದೇಶ ಹೊರಡಿಸುತ್ತೆ. ಇವರೇನಾದರೂ ಕೊಡದೇ ಇದ್ರೆ ಒಂದು ತಿಂಗಳ ಬಳಿಕ ಅನಿಲ್ ಅಂಬಾನಿಗೆ ಅರೆಸ್ಟ್ ಮಾಡಲಾಗುವುದೆಂತಲೂ ಆದೇಶಿಸಲಾಗುತ್ತೆ. ಕೊನೆ ಸಮಯದಲ್ಲಿ ದೊಡ್ಡಣ್ಣ ಮುಕೇಶ್ ಅಂಬಾನಿ ಮಧ್ಯ ಪ್ರವೇಶಿಸಿ ದುಡ್ಡು ಕೊಟ್ಟು ಬೇಲ್ ಮಾಡಿಸಿಬಿಡ್ತಾರೆ. ಹೀಗೆ ಆಗುತ್ತಾ ಬಂದು ಇಂದು ಅನಿಲ್ ಅಂಬಾನಿಯ ನೆಟ್ವರ್ತ್ ಜೀರೋ ಇದೆ. ಈ ಸ್ಟೇಟ್ಮೆಂಟ್ ಖುದ್ದು ಅನಿಲ್ ಅಂಬಾನಿಯವರೇ ಯುಕೆಯ ಕೋರ್ಟ್ ಒಂದರಲ್ಲಿ ಹೇಳಿಕೊಂಡಿದ್ದಾರೆ. ಇಂದು ಮುಕೇಶ್ ಅಂಬಾನಿ ಏಷ್ಯಾದಲ್ಲೇ ನಂಬರ್ 1 ಆಗಿರೋದಕ್ಕೆ ಅವರು ಪಟ್ಟ ಕಷ್ಟ ಪರಿಶ್ರಮ ಅವರಿಗೆ ಇಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಎಸ್, ಅಣ್ಣ ತಮ್ಮ ಏನೋ ಒಂದ್ಸಲ ಜಗಳ ಆಡಿದ್ರು, ತಮ್ಮ ಸಂಪೂರ್ಣವಾಗಿ ದಿವಾಳಿ ಆಗ್ಬಿಡ್ತಾನೆ, ಅದಾದ್ಮೇಲೆ ತಮ್ಮನ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗುತ್ತೆ. ಅದಾದ್ಮೇಲೆ ಆ ಎಲ್ಲ ಜಗಳಗಳನ್ನ ಮರೆತು ಮುಕೇಶ್ ಅಂಬಾನಿ ತಮ್ಮ ತಮ್ಮನನ್ನ ಸೇವ್ ಮಾಡ್ತಾರೆ. ಈಗ ಈ ಇಬ್ಬರು ಅಣ್ಣ ತಮ್ಮಂದಿರು ಇವರ ರಿಲೇಷನ್ ತುಂಬಾ ಚೆನ್ನಾಗಿದೆ, ಇವರಿಬ್ಬರು ತುಂಬಾ ಖುಷಿ ಖುಷಿಯಾಗಿದ್ದಾರೆ. ರೀಸೆಂಟ್ ಆಗಿ ನಡೆದ ಮದುವೆಯಲ್ಲೂ ಕೂಡ ಈ ಇಬ್ಬರು ತುಂಬಾ ಖುಷಿಯಿಂದ ಇದ್ರು ಅಂತ ಹೇಳ್ತಾ, ಜೀವನದಲ್ಲಿ ನಾವು ಸಕ್ಸಸ್ ಕಡೆಗೆ ಹೋಗ್ಬೇಕಾದ್ರೆ ಪರಿಶ್ರಮ ತುಂಬಾ ಇಂಪಾರ್ಟೆಂಟ್. ಕ್ಲರ್ಕ್ ಆಗಿ ಹುದ್ದೆ ಮಾಡ್ತಿದ್ದಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಮಕ್ಕಳು ಇಂದು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇವರೇ ಅದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.